ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತ್ರಿಪುರಾಸುರರು ಎಂಬ ಮೂರು ಜನ ಭಯಂಕರವಾದ ರಾಕ್ಷಸರನ್ನು ಒಂದೇ ಬಾರಿಗೆ ಸಂಹರಿಸಲು ಆ ಪರಮೇಶ್ವರನು ಸ್ವತಃ ಒಂದು ಕಠಿಣವಾದ ತಪಸ್ಸನ್ನು ಮಾಡಬೇಕಾಗಿ ಬರುತ್ತದೆ. ಕೆಲವು ಸಾವಿರ ವರ್ಷಗಳು ಒಂಚೂರು ಕದಲದೆ ಮಹಾದೇವನು ಆ ಘೋರ ತಪಸ್ಸನ್ನು ಮಾಡುತ್ತಾರೆ. ತಪಸ್ಸು ಪೂರ್ತಿಯಾದ ತಕ್ಷಣವೇ ಕಣ್ಣು ತೆರೆದಂತಹ ಪರಮೇಶ್ವರನ ಕಣ್ಣಿನಿಂದ ಒಂದು ಕಣ್ಣೀರಿನ ಹನಿ ಕೆಳಗೆ ಬೀಳುತ್ತದೆ. ಆ ಪರಮ ಪವಿತ್ರವಾದ ಕಣ್ಣೀರಿನ ಹನಿಯನ್ನು ಭೂಮಾತೆ ತನ್ನ ಮಡಿಲಿನಲ್ಲಿ ಹಾಕಿಕೊಂಡಳು. ಸ್ನೇಹಿತರೆ, ರುದ್ರನು, ಭೈರವನು ಮತ್ತು ಮಹಾಕಾಲೇಶ್ವರನು ಆದ ಶಿವನಿಗೆ ಸಂಬಂಧಿಸಿದಂತೆ ಸುಮಾರು ಕಥೆಗಳು ನಮ್ಮ ಪುರಾಣಗಳಲ್ಲಿ ನಮಗೆ ಸಿಗುತ್ತವೆ. ಇವುಗಳಲ್ಲಿ ಕೆಲವು ರಹಸ್ಯಗಳು ಕೂಡ ಇವೆ. ಕೆಲವರಿಗೆ ಮಾತ್ರವೇ ಇವುಗಳ ಬಗ್ಗೆ ಪೂರ್ತಿಯಾಗಿ ಅವಗಾಹನೆ ಇರುತ್ತದೆ. ಇನ್ನು ಕೆಲವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಪರಮೇಶ್ವರನ ಕಣ್ಣಿನಿಂದ ಕೆಳಗೆ ಬಿದ್ದ ಆ ಕಣ್ಣೀರಿನ ಬಿಂದುವೆ ರುದ್ರಾಕ್ಷಿ. ನಮ್ಮ ಪುರಾಣಗಳಲ್ಲಿ ಈ ರುದ್ರಾಕ್ಷಿಗೆ ಪ್ರತ್ಯೇಕವಾದ ಸ್ಥಾನವಿದೆ. ಎಷ್ಟೋ ಮಂದಿ ಜೀವನಗಳನ್ನು ಬದಲಾಯಿಸಿದ ಈ ರುದ್ರಾಕ್ಷಿ ಈಗ ಈ ಆಧುನಿಕ ಕಾಲದಲ್ಲಿ ವಿಜ್ಞಾನವು ಇಷ್ಟೊಂದು ಅಭಿವೃದ್ಧಿ ಹೊಂದಿದ್ದರೂ ಕೂಡ ಹೊಸ ಕೋನದಲ್ಲಿ ರುದ್ರಾಕ್ಷಿಯನ್ನು ನೋಡುವುದು ನಡೆಯುತ್ತಿದೆ. ಒಟ್ಟಾರೆಯಾಗಿ ಎಷ್ಟೋ ಮಹತ್ವವುಳ್ಳ ಈ ರುದ್ರಾಕ್ಷಿಯ ಬಗ್ಗೆ ತಿಳಿಸುವ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ರುದ್ರಾಕ್ಷಿಯನ್ನು ಧರಿಸಿದ ನಂತರ ಮಹಾಶಿವನಿಗೆ ಒಳ್ಳೆಯ ಶಕುನಗಳು ಎದುರಾಗುತ್ತವೆ. ಹಾಗೆಯೇ ರುದ್ರಾಕ್ಷಿ ಧರಿಸಿದವರು ಸಹ ಅದನ್ನು ಧರಿಸಿದ ನಂತರ ಎಷ್ಟೋ ಅದ್ಭುತಗಳು ನಡೆದವು ಎಂದು ಸಹ ಹೇಳುತ್ತಾರೆ. ಗಂಗಾ, ಯಮುನಾ, ಸರಸ್ವತಿ ಈ ಮೂರು ನದಿಗಳನ್ನು ಒಂದೇ ಬಾರಿಗೆ ದರ್ಶನ ಮಾಡಿದಷ್ಟು ಪುಣ್ಯ ರುದ್ರಾಕ್ಷಿಯನ್ನು ಧರಿಸಿದರೆ ಬರುತ್ತದೆಂದು ಹೇಳಲಾಗುತ್ತದೆ. ರುದ್ರಾಕ್ಷಿಯಿಂದ ಶಿವನನ್ನು ಧ್ಯಾನ ಮತ್ತು ಜಪ ಮಾಡಿದರೆ ಪಾಪಗಳಿಂದ ವಿಮುಕ್ತಿ ಲಭಿಸುತ್ತದೆ ಎಂದು ಶಿವಪುರಾಣ, ಭಾಗವತ ಪುರಾಣ ಮತ್ತು ಪದ್ಮಪುರಾಣಗಳಲ್ಲಿ ರುದ್ರಾಕ್ಷಿಯ ಬಗ್ಗೆ ವರ್ಣಿಸಲಾಗಿದೆ. ಹಾಗೆಯೇ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿಯೂ ಕೂಡ ಈ ಶಕ್ತಿಯುತ ರುದ್ರಾಕ್ಷದ ಬಗ್ಗೆ ವರ್ಣನೆ ಇದೆ. ಎಷ್ಟೋ ಜನ್ಮಗಳ ಪುಣ್ಯವಿದ್ದರೆ ಮಾತ್ರ ರುದ್ರಾಕ್ಷಿಯನ್ನು ಧರಿಸಬಲ್ಲೆವೋ ಎಂಬುದು ಪುರಾಣ ಕಥೆಗಳಲ್ಲಿದೆ. ಆದರೆ ಈ ದಿನಗಳಲ್ಲಿ ನಮಗೆ ಲಭಿಸುತ್ತಿರುವ ನವರತ್ನಗಳ ಜೊತೆ ಈ ರುದ್ರಾಕ್ಷಿಯನ್ನು ಕೂಡ ಅಂಧವಿಶ್ವಾಸದಿಂದ ಭಾವಿಸುತ್ತಿದ್ದಾರೆ. ಈ ರುದ್ರಾಕ್ಷಿಯನ್ನು ಧರಿಸಿದವರು ನಮಗೆ ಅಲ್ಲಲ್ಲಿ ಕಾಣಿಸುತ್ತಿರುತ್ತಾರೆ. ಶಿವಪುರಾಣ ಮತ್ತು ದೇವಿ ಭಾಗವತದಲ್ಲಿ ಈ ರುದ್ರಾಕ್ಷಿಯ ಮಹತ್ವವನ್ನು ಮತ್ತು ಅದನ್ನು ಹೇಗೆ ಧರಿಸಬೇಕು, ಅದರ ನಿಯಮಗಳೇನು ಎಂಬ ಬಹಳಷ್ಟು ವಿವರಗಳು ನಮಗೆ ಸಿಗುತ್ತವೆ. ಮಹಿಳೆಯರು ರುದ್ರಾಕ್ಷಿಯನ್ನು ಧರಿಸಬಹುದಾ? ರುದ್ರಾಕ್ಷಿ ಧರಿಸಿ ಸ್ನಾನ ಮಾಡಬಹುದಾ? ಮಾಂಸಾಹಾರ ತಿನ್ನಬಹುದಾ ಮತ್ತು ನಿದ್ದೆ ಮಾಡಬಹುದಾ? ಹೀಗೆ ರುದ್ರಾಕ್ಷಿಯನ್ನು ಧರಿಸಬೇಕು ಎಂಬುವವರ ಪ್ರತಿಯೊಬ್ಬರ ಮನಸ್ಸಲ್ಲಿಯೂ ಕೂಡ ಇಂತಹ ಎಷ್ಟೋ ಪ್ರಶ್ನೆಗಳಿರುತ್ತವೆ. ಇವುಗಳ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಾವನೆಗಳಿರುತ್ತವೆ. ಈ ಕಲಿಯುಗದಲ್ಲಿ ಯಾವ ಪುಣ್ಯ ಕಾರ್ಯ ಮಾಡಬೇಕೆಂದರೂ ಕೂಡ ಸಮಯವಿರುವುದಿಲ್ಲ, ಆದರೆ ಭಯವಿರುತ್ತದೆ. ಹಾಗೆಯೇ ಕೆಲವು ಕಷ್ಟಗಳು ಕೂಡ ಪ್ರತಿಯೊಬ್ಬರಿಗೂ ಖಂಡಿತವಾಗಿ ಇದ್ದೇ ಇರುತ್ತವೆ. ಹಾಗಾದರೆ ಈ ಪ್ರಶ್ನೆಗಳಿಗೆಲ್ಲವೂ ಉತ್ತರವನ್ನು ತಿಳಿಯುವ ಮೊದಲು ಅಸಲು ಈ ರುದ್ರಾಕ್ಷಿ ಎಂದರೆ ಏನು ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಈ ರುದ್ರಾಕ್ಷಿ ಎನ್ನುವುದು ಒಂದು ಬೀಜ, ಇಡೀ ಪ್ರಪಂಚದಲ್ಲಿಯೇ ದುರ್ಲಭವಾದ ಬೀಜ. ರುದ್ರಾಕ್ಷಿಯು ನೇಪಾಳದಲ್ಲಿನ ಹಿಮಾಲಯದಲ್ಲಿ, ಅಲ್ಲಿಗೆ ಹತ್ತಿರದಲ್ಲಿರುವ ಪರ್ವತ ಪ್ರಾಂತ್ಯಗಳಲ್ಲಿ ಮಾತ್ರವೇ ಬೀಜವಾಗಿ ಮೊಳಕೆ ಬರುತ್ತದೆ. ಇನ್ನೂ ವಿಚಿತ್ರವಾದ ವಿಷಯವೇನೆಂದರೆ ನೇಪಾಳದಲ್ಲಿ ಲಭಿಸುವ ರುದ್ರಾಕ್ಷಿಗಳಲ್ಲಿ ಸಹಜವಾಗಿ ವಿಶೇಷತೆ ಇರುತ್ತದೆ. ಅದು ನಾವು ಧರಿಸಲು ಅನುಕೂಲಕರವಾಗಿರುತ್ತದೆ. ಆ ಸಾಕ್ಷಾತ್ ಪರಮೇಶ್ವರನೇ ರುದ್ರಾಕ್ಷಿಯನ್ನು ಸೃಷ್ಟಿಸಿದ್ದಾನೆಂದು, ಇದನ್ನು ಮಾನವರು ಧರಿಸಿದರೆ ಎಂತಹುದೇ ಪಾಪವಾಗಲಿ ವಿಮುಕ್ತಿ ದೊರಕುತ್ತದೆಂದು ನಂಬುತ್ತಾರೆ. ಮನುಷ್ಯರಲ್ಲಿ ಪರಿವರ್ತನೆ ಬರಲು ಈ ರುದ್ರಾಕ್ಷಿ ಧಾರಣೆ ವಿಶೇಷವಾದ ದಾರಿ. ಶಿವಪುರಾಣದ ಪ್ರಕಾರ ವಿಶೇಷವಾದ ರುದ್ರಾಕ್ಷಿಗಳನ್ನು ಎಲ್ಲರೂ ಧರಿಸಬಾರದು. ಪವಿತ್ರವಾದ ರುದ್ರಾಕ್ಷಿಯನ್ನು ಕೇವಲ ಕೆಲವು ಮಂದಿ ಮಾತ್ರವೇ ಧರಿಸಬೇಕು. ರುದ್ರಾಕ್ಷಿ ಒಂದು ಯಂತ್ರವಿದ್ದ ಹಾಗೆ. ಯಂತ್ರವನ್ನು ಧರಿಸಲು ಎಂತಹ ಶಿಸ್ತಿನ ಕ್ರಮಗಳನ್ನು ಅನುಸರಿಸುತ್ತೇವೆಯೋ ಅದೇ ರೀತಿಯಾಗಿ ರುದ್ರಾಕ್ಷಿ ಧಾರಣೆಗೆ ಅನುಸರಿಸಬೇಕು. ರುದ್ರಾಕ್ಷಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಎಂತಹ ರುದ್ರಾಕ್ಷಿ ನಮಗೆ ಅನುಗುಣವಾಗಿರುತ್ತದೋ ಅಂತಹದನ್ನು ಮಾತ್ರವೇ ಧರಿಸಬೇಕು. ಕೆಲವು ಮಂದಿ ಪಂಡಿತರು ಸ್ನಾನ ಮಾಡಬೇಕಾದರೆ ರುದ್ರಾಕ್ಷಿ ತೆಗೆದಿಡಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ಕಾರಣ ಶಾಂಪುಗಳಂತಹ ಕೆಲವು ರಾಸಾಯನಿಕಗಳು ಆ ರುದ್ರಾಕ್ಷಿಯ ಒಳಗೆ ಹೋಗುವುದರಿಂದ ರುದ್ರಾಕ್ಷಿ ಹಾಳಾಗುವ ಅವಕಾಶಗಳಿರುತ್ತವೆ. ಹಾಗೆಯೇ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದಾಗ ಆ 13 ದಿನಗಳು ರುದ್ರಾಕ್ಷಿಯನ್ನು ಧರಿಸಬಾರದೆಂಬ ನಿಯಮವಿದೆ. ಶಿವನ ರೂಪವಾಗಿ ರುದ್ರಾಕ್ಷಿಯನ್ನು ಭಾವಿಸುವವರು ಬಹಳ ಮಂದಿ ಇದ್ದಾರೆ.
ಅದರಲ್ಲಿಯೂ ಮಾಂಸಾಹಾರಿಗಳು ಮಾಂಸವನ್ನು ತಿನ್ನುವ ಸಮಯದಲ್ಲಿ ರುದ್ರಾಕ್ಷಿಯನ್ನು ಧರಿಸಬಾರದು ಎಂಬ ನಿಯಮವನ್ನು ಪಾಲಿಸುತ್ತಾರೆ. ಒಂದು ವೇಳೆ ಈ ನಿಯಮಗಳನ್ನು ಪಾಲಿಸದಿದ್ದರೆ ಅಸಲು ರುದ್ರಾಕ್ಷಿಯನ್ನೇ ಧರಿಸಬಾರದು ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ದೈಹಿಕ ಸಂಬಂಧಗಳ ಸಮಯದಲ್ಲಿಯೂ ಕೂಡ ಧರಿಸಬಾರದೆಂದು ಪಂಡಿತರ ಭಾವನೆ. ಸ್ನೇಹಿತರೆ, ಈ ರುದ್ರಾಕ್ಷಿಯ ಧಾರಣೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉದ್ದೇಶವಿರುತ್ತದೆ. ರುದ್ರಾಕ್ಷಿಯನ್ನು ಯಾರಾದರೂ ಸರಿ ಧರಿಸಬಹುದು, ಅದು ಅವರ ವ್ಯಕ್ತಿಗತ ಅಭಿಪ್ರಾಯ ಎಂದು ಕೆಲವರು ಹೇಳುತ್ತಾರೆ. ಆದರೆ ಪದ್ಮಪುರಾಣದ ಪ್ರಕಾರ ರುದ್ರಾಕ್ಷಿಯನ್ನು ಧರಿಸುವ ಆಲೋಚನೆ ಕೂಡ ದುರ್ಲಭವಾದುದು. ಆ ಪರಮೇಶ್ವರನ ಕೃಪೆ ಇದ್ದರೆ ಮಾತ್ರವೇ ಅಂತಹ ಭಾವನೆಗಳು ಮೂಡುತ್ತವೆ. ರುದ್ರಾಕ್ಷಿಯನ್ನು ಧರಿಸಲು ಹಿಂದುವೇ ಆಗಬೇಕೆಂದಿಲ್ಲ, ಯಾವ ಮನುಷ್ಯನಾದರೂ ಸರಿ ರುದ್ರಾಕ್ಷಿಯನ್ನು ಧರಿಸಬಹುದು. ಆದರೆ ಕೆಲವು ನಿಯಮಗಳನ್ನು ತಪ್ಪದೆ ಪಾಲಿಸಲೇಬೇಕು. ಭಗವಂತನನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಹೇಗೆ ಆರಾಧಿಸುತ್ತೇವೆಯೋ ಅದೇ ರೀತಿಯಾಗಿ ಈ ರುದ್ರಾಕ್ಷಿಯನ್ನು ಕೂಡ ವೈದಿಕ ರೀತಿಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನು ಕ್ರಿಯಾಶೀಲವನ್ನಾಗಿ ಮಾಡಬೇಕು. ರುದ್ರಾಕ್ಷಿಯನ್ನು ಧರಿಸಿದವರು ಬಹಳ ಶಕ್ತಿಯುತರಾಗಿರುತ್ತಾರೆ. ಆದ್ದರಿಂದ ಅದನ್ನು ಅವರು ವಿಸರ್ಜಿಸಿದಾಗ ಕೇವಲ ಅವರ ಪರಿವಾರದವರು ಅಥವಾ ಅವರ ಗೋತ್ರದವರು ಮಾತ್ರವೇ ಧರಿಸಬೇಕು. ರುದ್ರಾಕ್ಷಿಯನ್ನು ಧರಿಸಿದವರಿಗೆ ಯಾವುದೇ ರೀತಿಯ ಭಯವಿರುವುದಿಲ್ಲ. ಆ ಪರಮೇಶ್ವರನೇ ನಮ್ಮ ಜೊತೆ ಇದ್ದಾನೆಂದು ನಂಬುತ್ತಿರುತ್ತಾರೆ. ರುದ್ರಾಕ್ಷಿಯ ಶಕ್ತಿ ಪ್ರಭಾವ ರುದ್ರಾಕ್ಷಿಯ ಬೀಜ ಮಂತ್ರದಲ್ಲಿರುತ್ತದೆ. ರುದ್ರಾಕ್ಷಿ ಧರಿಸಿದವರು ಪ್ರತಿದಿನವೂ ಈ ಬೀಜ ಮಂತ್ರವನ್ನು ಪಠಿಸಿದರೆ ಅಥವಾ ಜಪಿಸಿದರೆ ಇನ್ನಷ್ಟು ಶಕ್ತಿವಂತರಾಗುತ್ತಾರೆ. ಮನೆಯಲ್ಲಾಗಲಿ ಅಥವಾ ದೇವಾಲಯದಲ್ಲಾಗಲಿ ಈ ರುದ್ರಾಕ್ಷಿಗೆ ಸಕ್ರಮ ಪೂಜೆಗಳನ್ನು ಮಾಡಿದ ನಂತರವಷ್ಟೇ ಧರಿಸಬೇಕು. ಮುಂಜಾನೆ 4-7 ನಡುವೆ ನಿದ್ದೆಯಿಂದೆದ್ದು ರುದ್ರಾಕ್ಷಿಯನ್ನು ಗಂಗಾಜಲದಿಂದ ಶುದ್ಧಿ ಮಾಡಿ ಪೂಜೆ ಮಾಡಿದ ನಂತರ ಶಿವಾಲಯದಲ್ಲಿ ಈ ರುದ್ರಾಕ್ಷಿಯನ್ನು ಅರ್ಪಿಸಬೇಕು. ನಂತರ ಸಕ್ರಮವಾಗಿ ಪೂಜಾ ವಿಧಿಗಳನ್ನು ಪೂರ್ತಿ ಮಾಡಿ ರುದ್ರಾಕ್ಷಿಯನ್ನು ಧರಿಸಬೇಕು. ಹಾಗೆಯೇ ಅದಕ್ಕೆ ಸಂಬಂಧಿಸಿದ ನಾಮ ಜಪವನ್ನು 11 ಅಥವಾ 21 ಬಾರಿ ಜಪ ಮಾಡಿದರೆ ಇನ್ನು ಅವರಿಗೆ ಸರಿಸಾಟಿ ಇಲ್ಲ. ಸ್ನೇಹಿತರೆ, ಈ ಸೃಷ್ಟಿಯಲ್ಲಿ ಮಂಗಳಕರವಾದ ರುದ್ರಾಕ್ಷಿ ಮಾಡುವ ಫಲಿತಾಂಶವು ಅಷ್ಟಿಷ್ಟಲ್ಲ, ಅದಕ್ಕೆ ಸರಿಸಾಟಿ ಬೇರೊಂದಿಲ್ಲ. ಸ್ವತಃ ಆ ಪರಮಶಿವನ ಶಕ್ತಿ ರುದ್ರಾಕ್ಷಿಯಲ್ಲಿರುತ್ತದೆ. ಶಿವನ ಶಕ್ತಿಗೆ ಪ್ರತಿರೂಪವಾಗಿ ರುದ್ರಾಕ್ಷಿಯನ್ನು ಭಾವಿಸುತ್ತಾರೆ. ಯಾವ ಸಾಧನೆ ಮಾಡಬೇಕೆಂದರೂ ಸರಿ ರುದ್ರಾಕ್ಷಿಯಿಂದ ಮಾಡಿದರೆ ಸರ್ವಶ್ರೇಷ್ಠವೆಂದು ಭಾವಿಸುತ್ತಾರೆ. ಆದ್ದರಿಂದಲೇ ಯಾವುದೇ ಋಷಿಗಳ ಕೊರಳಲ್ಲಿ ರುದ್ರಾಕ್ಷಿಗಳು ತಪ್ಪದೇ ಇರುತ್ತದೆ. ಶಿವಪುರಾಣದ ಪ್ರಕಾರ ಶಿವಪೂಜೆಯನ್ನು ಮಾಡುವ ಪ್ರತಿಯೊಬ್ಬರೂ ಸಹ ರುದ್ರಾಕ್ಷಿಯನ್ನು ಧರಿಸುತ್ತಾರೆ. ಜಾತಕಶಾಸ್ತ್ರದಲ್ಲಿ ರುದ್ರಾಕ್ಷಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಗ್ರಹ, ನಕ್ಷತ್ರ ಮತ್ತು ರಾಶಿಫಲಗಳನ್ನು ಅನುಸರಿಸಿ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ರುದ್ರಾಕ್ಷವನ್ನು ಧರಿಸಬೇಕೆಂದು ಪಂಡಿತರು ಸಲಹೆ ನೀಡುತ್ತಾರೆ. ಜೀವನದಲ್ಲಿ ಅದೃಷ್ಟ ಬೇಕೆಂದುಕೊಳ್ಳುವವರು ಕೂಡ ರುದ್ರಾಕ್ಷಿಯನ್ನು ಧರಿಸುತ್ತಾರೆ. ಇದರಿಂದ ಅನೇಕ ಉಪಯೋಗಗಳು ಕೂಡ ಇವೆ. ಕೆಲವರು ಅವರು ಅಂದುಕೊಂಡದ್ದನ್ನು ಸಾಧಿಸಲು ಅವರ ಜಾತಕ ಚಕ್ರದ ಅನುಸಾರ ರುದ್ರಾಕ್ಷಿಯನ್ನು ಧರಿಸುತ್ತಾರೆ. ಈ ರುದ್ರಾಕ್ಷಿ ಒಂದು ಯಂತ್ರ, ಬಹಳ ಶಕ್ತಿಯುತವಾದುದು. ದೇವಿ ಭಾಗವತ ಪುರಾಣದ ಪ್ರಕಾರ ಜೀವನದಲ್ಲಿ ಪರಿಪೂರ್ಣತೆ ಸಾಧಿಸಬೇಕೆಂದರೂ ಆಧ್ಯಾತ್ಮಿಕ ಚಿಂತನೆಗೆ ಇಚ್ಛಾಶಕ್ತಿಗಳನ್ನು ಪಡೆಯಲು ರುದ್ರಾಕ್ಷಿಯನ್ನು ವಿನಿಯೋಗಿಸುತ್ತಾರೆ. ರುದ್ರಾಕ್ಷಿಯನ್ನು ಕೊರಳಿನಲ್ಲಿ ಮಾಲೆಯಾಗಿ ಧರಿಸುತ್ತಾರೆ. ಅದರಿಂದ ಶರೀರದಲ್ಲಿನ ಅನಾಹತ ಚಕ್ರ ಅಂದರೆ ಹೃದಯಕ್ಕೆ ಸಂಬಂಧಿಸಿದ ಚಕ್ರ ಕ್ರಿಯಾಶೀಲವಾಗಿ ಬದಲಾಗುತ್ತದೆ. ಆದ್ದರಿಂದಲೇ ಎದೆಯ ಮೇಲೆ ರುದ್ರಾಕ್ಷಿ ನಿಲ್ಲುವ ಹಾಗೆ ಮಾಲೆಯನ್ನು ಧರಿಸುವುದು ಸರ್ವಶ್ರೇಷ್ಠ. ಅದನ್ನು ಸಿದ್ಧಮಾಲೆ ಎನ್ನುತ್ತಾರೆ. ಇದು ಅತ್ಯಂತ ಶಕ್ತಿಯುತವಾದುದು. ಯಾರ ಬಳಿ ಸಿದ್ಧಮಾಲೆ ಇರುತ್ತದೋ ಅವರ ಸುತ್ತಲೂ ಯಾವುದೋ ಒಂದು ಕಾಣದ ಶಕ್ತಿ ಕವಚದ ಹಾಗೆ ಕಾರ್ಯನಿರ್ವಹಿಸುತ್ತದೆ. ನೆಗೆಟಿವ್ ಎನರ್ಜಿಯನ್ನು ಹತ್ತಿರವೂ ಸಹ ಸುಳಿಯಲು ಬಿಡುವುದಿಲ್ಲ. ಅಸಲಿ ರುದ್ರಾಕ್ಷ ಮತ್ತು ನಕಲಿ ರುದ್ರಾಕ್ಷಗಳು ಯಾವುವು ಎಂದು ತಿಳಿಯಲು ಈಗ ಬಹಳಷ್ಟು ಮಾರ್ಗಗಳಿವೆ. ಈ ಆಧುನಿಕ ಕಾಲದಲ್ಲಿ ರುದ್ರಾಕ್ಷಿಯ ಮತ್ತಷ್ಟು ಸ್ವಭಾವಗಳನ್ನು ಸಹ ಗುರುತಿಸಿದ್ದಾರೆ. ಅದಕ್ಕೆ ಔಷಧಿ ಮತ್ತು ಚಿಕಿತ್ಸಾ ಗುಣವಿದೆ. ಬಿಪಿ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರುದ್ರಾಕ್ಷಿ ಧರಿಸಿದರೆ ಉಪಶಮನವಾಗುತ್ತದೆಂದು ನಂಬಿಕೆ. ಮಾನವನ ಆಂತರಿಕ ಭಾವನೆಗಳನ್ನು ಶಾಂತಿಗೊಳಿಸುತ್ತದೆ. ಆದ್ದರಿಂದಲೇ ಬಹಳಷ್ಟು ಪರಿಶೋಧನೆಗಳು ರುದ್ರಾಕ್ಷಿಯ ಮೇಲೆ ಇನ್ನೂ ನಡೆಯುತ್ತಲೇ ಇವೆ. ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಡಿಪ್ರೆಷನ್ ಇರುವವರಿಗೆ ರುದ್ರಾಕ್ಷಿಯನ್ನು ಔಷಧಿಯನ್ನಾಗಿ ಬಳಸುತ್ತಿದ್ದಾರೆ ಎಂದರೆ ನಾವು ಅರ್ಥ ಮಾಡಿಕೊಳ್ಳಬಹುದು ಈ ರುದ್ರಾಕ್ಷಿಯ ಮಹತ್ವವೇನೆಂದು. ಸ್ನೇಹಿತರೆ, ಪರಮೇಶ್ವರನ ಮತ್ತೊಂದು ಹೆಸರು ಮೃತ್ಯುಂಜಯ. 16 ಮುಖಗಳುಳ್ಳ ರುದ್ರಾಕ್ಷಿಯನ್ನು ಹೆಚ್ಚಾಗಿ ಚಿಕಿತ್ಸೆಗಳಿಗೆ ಬಳಸುತ್ತಾರೆ. ಆದರೆ ಕೇವಲ ರುದ್ರಾಕ್ಷಿಯಿಂದ ಮಾತ್ರ ಉಪಶಮನವಾಗುವುದಿಲ್ಲ, ಡಾಕ್ಟರ್ಗಳ ಪ್ರಮೇಯವೂ ಸಹ ಇರಬೇಕಾಗುತ್ತದೆ.
ಕಾರಣ ತಿಳಿಯದ ಕಾಯಿಲೆಗಳಿಗೆ ಇಲ್ಲವೇ. ಪೂರ್ವಜನ್ಮ ಕರ್ಮಫಲಗಳಿಗೆ ಮತ್ತು ಜನನಕ್ಕೆ ಮುಂಚೆ ಬರುವ ಸಮಸ್ಯೆಗಳಿಗೆ ರುದ್ರಾಕ್ಷಿಯ ಪ್ರಯೋಗದಿಂದ ಉಪಶಮನ ಲಭಿಸುತ್ತದೆ. ಶಾರೀರಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ರುದ್ರಾಕ್ಷಿ ಶ್ರೇಷ್ಠ ಔಷಧ. ವ್ಯಾವಹಾರಿಕ ಶೈಲಿಯಲ್ಲಿಯೂ ಕೂಡ ಬದಲಾವಣೆಗಳಾಗುತ್ತವೆ. ರುದ್ರಾಕ್ಷಿಯಲ್ಲಿ ಅನೇಕ ರೀತಿಯ ಆಕಾರಗಳು ಪರಿಮಾಣಗಳು ಇವೆ. ಆದರೆ ಪ್ರತಿ ರುದ್ರಾಕ್ಷಿಗೂ ಮುಖವಿರುತ್ತದೆ, ಅಂದರೆ ಒಂದು ಗೆರೆಯ ಹಾಗೆ ಇರುತ್ತದೆ, ಅದನ್ನೇ ಮುಖವೆನ್ನುತ್ತಾರೆ. 16 ಮುಖವುಳ್ಳ ರುದ್ರಾಕ್ಷಿಯನ್ನು ಮಹಾಮೃತ್ಯುಂಜಯ ರುದ್ರಾಕ್ಷಿಯಾಗಿ ಪರಿಗಣಿಸುತ್ತಾರೆ. ಪ್ರತಿಯೊಂದು ಮುಖಕ್ಕೂ ಒಂದೊಂದು ಪ್ರತ್ಯೇಕತೆ ಇರುತ್ತದೆ. ಬಹಳ ಮಂದಿಗೆ 1-14 ಮುಖಗಳಿರುವ ರುದ್ರಾಕ್ಷಿಯ ಬಗ್ಗೆ ಗೊತ್ತು. ಆದರೆ 29 ಮುಖಗಳಿರುವ ರುದ್ರಾಕ್ಷಿಯನ್ನು ಕೇವಲ ಕೆಲವು ಮಂದಿ ಮಾತ್ರವೇ ನೋಡಿರುತ್ತಾರೆ. ಹೀಗೆ ವಿವಿಧ ರೀತಿಯ ಮುಖಗಳಿರುವ ರುದ್ರಾಕ್ಷಿಯನ್ನು ಪ್ರತ್ಯೇಕವಾದ ದೇವತೆಗಳ ರೂಪಗಳಾಗಿ ಪರಿಗಣಿಸುತ್ತಾರೆ. ಆದ್ದರಿಂದಲೇ ಸಿದ್ಧಮಾಲೆಯನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಈ ಸಿದ್ಧಮಾಲೆ 14 ಮುಖಗಳಿರುವ ರುದ್ರಾಕ್ಷಿಗಳಿಂದ ಕೂಡಿರುತ್ತದೆ. ಗೌರಿಶಂಕರ ಗಣೇಶ ರೂಪವಾಗಿ ಭಾವಿಸಿ ಕೊರಳಿಗೆ ಧರಿಸುತ್ತಾರೆ. ಇದನ್ನು ಯಾರಾದರೂ ಧರಿಸಬಹುದು. ಧರ್ಮಾರ್ಧ ಕಾಮ ಮತ್ತು ಮೋಕ್ಷಗಳನ್ನು ಪಡೆಯಬೇಕೆಂದುಕೊಳ್ಳುವವರಿಗೆ ಈ ಸಿದ್ಧಮಾಲ ಅತ್ಯಂತ ಪ್ರಶಸ್ತವಾದದು. ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಯುತವಾದ ಸಿದ್ಧಮಾಲ 19 ಮುಖಗಳಿಂದ ಇದೆ. ತ್ರಿಜೂಟಿ ರುದ್ರಾಕ್ಷಿಯೂ ಕೂಡ ಇದರಲ್ಲಿನ ಒಂದು ಭಾಗವೇ. ಸ್ವತಃ ಸ್ವರ್ಗಾಧಿಪತಿಯಾದ ಇಂದ್ರನು ರುದ್ರಾಕ್ಷಿಯನ್ನು ಧರಿಸುತ್ತಾನೆಂದು, ಆದ್ದರಿಂದಲೇ ಸ್ವರ್ಗಕ್ಕೆ ರಾಜನಾದನೆಂದು ನಂಬುತ್ತಾರೆ. 21 ಮುಖಗಳಿರುವ ರುದ್ರಾಕ್ಷಿಯನ್ನು ಇಂದ್ರಮಾಲ ಎನ್ನುತ್ತಾರೆ. ಪರಮೇಶ್ವರನ ಕಣ್ಣಿನಿಂದ ಬಿಂದು ಎಲ್ಲಿಯಾದರೆ ಯಾವ ಸ್ಥಳದಲ್ಲಾದರೆ ಬಿದ್ದಿತೋ ಆ ಸ್ಥಳದಲ್ಲಿ ಮಾತ್ರವೇ ಈ ರುದ್ರಾಕ್ಷಿ ಮರ ಬೆಳೆಯಿತು. ಆದ್ದರಿಂದ ಈ ರುದ್ರಾಕ್ಷಿ ಮರಗಳನ್ನು ಕೇವಲ 3 ಪ್ರಾಂತ್ಯಗಳಲ್ಲಿ ಮಾತ್ರವೇ ನೋಡಬಹುದು. ನೇಪಾಳ, ಇಂಡೋನೇಷ್ಯಾ ಮತ್ತು ಉತ್ತರಾಖಂಡ. ಇವುಗಳಲ್ಲಿ ನೇಪಾಳ ರುದ್ರಾಕ್ಷಿಗೆ ಬಹಳ ವಿಶೇಷವಾದ ಸ್ಥಾನವಿದೆ. ಇದರ ಹಿಂದೆ ಅನೇಕ ಕಾರಣಗಳಿವೆ. ನೇಪಾಳ ಶಿವನ ಸ್ಥಾನವೆಂದು, ಅಲ್ಲಿ ಶಿವನು ನೆಲೆಸಿರುತ್ತಾನೆಂದು ಒಂದು ನಂಬಿಕೆ ಇದೆ. ಆದ್ದರಿಂದಲೇ ನೇಪಾಳದ ರುದ್ರಾಕ್ಷಿ ಬಹಳ ಪ್ರತ್ಯೇಕವಾದುದು. ಅಸಲಿ ರುದ್ರಾಕ್ಷಿಯಾದರೆ ನೀರಿನಲ್ಲಿ ಮುಳುಗುತ್ತದೆ, ನಕಲಿಯಾದರೆ ನೀರಿನಲ್ಲಿ ತೇಲುತ್ತದೆ ಎಂದು ಹೇಳುತ್ತಾರೆ. ಅದಕ್ಕಾಗಿಯೇ ಈ ಆಧುನಿಕ ಯುಗದಲ್ಲಿ ಹಲವಾರು ಲ್ಯಾಬ್ ಪರೀಕ್ಷೆಗಳು ಕೂಡ ಬಂದಿವೆ. ಆದರೆ ಅವ್ಯಾವುವೂ ಕೂಡ ಸರಿ ಹೋಗುವುದಿಲ್ಲ. ಕೇವಲ ಪಂಡಿತರಿಂದ ಮಾತ್ರವೇ ಅಸಲಿ ರುದ್ರಾಕ್ಷಿಯನ್ನು ಕಂಡುಹಿಡಿಯಲು ಸಾಧ್ಯ. ಸ್ನೇಹಿತರೆ, ರುದ್ರಾಕ್ಷಿಯನ್ನು ಯಾರು, ಎಲ್ಲಿ ಮತ್ತು ಹೇಗೆ ಧರಿಸಬೇಕು ಎಂಬುದು ಅವರ ವ್ಯಕ್ತಿಗತ ಅಭಿಪ್ರಾಯ. ಅವರ ಅವಶ್ಯಕತೆಗಳಿಗನುಸಾರ ನಿಪುಣರ ಸಲಹೆಯ ಮೇರೆಗೆ ಅದರ ಅನುಸಾರವೇ ರುದ್ರಾಕ್ಷಿಯನ್ನು ಧರಿಸುವುದು ಒಂದೊಳ್ಳೆಯ ಪದ್ಧತಿ. ಹಾಗೆಯೇ ಒಳ್ಳೆಯ ನಾಣ್ಯತೆ ಹೊಂದಿರುವ ರುದ್ರಾಕ್ಷಿಯನ್ನು ಧರಿಸುವುದು ಮುಖ್ಯ. ಅನುಮಾನದಿಂದ ಅಥವಾ ಭಯದಿಂದ ಅಥವಾ ಬಲವಂತದಿಂದ ರುದ್ರಾಕ್ಷಿಯನ್ನು ಧರಿಸಬಾರದು. ಪೂರ್ತಿ ನಂಬಿಕೆಯಿಂದ ಮಾತ್ರವೇ ರುದ್ರಾಕ್ಷಿಯನ್ನು ಧರಿಸಬೇಕು. ಆಗ ಮಾತ್ರವೇ ಒಳ್ಳೆಯ ಫಲಿತಾಂಶ ಲಭಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.